ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗುಡ್ ಸೂಪರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಟೈಮ್ ಬಂದು 11:20. ನಾನು 10 ಗಂಟೆಗೆ ಎದ್ದು ಫುಲ್ ಅಂದ್ಕೊಂಡು ತೂಗುಡ್ಸ್ಕೊಂಡು ಎಲ್ಲೆಲ್ಲ ಮಲ್ಕೊಂಡಿದ್ದೆ. ಆಮೇಲೆ ಸೆಕೆಗೆ ನಿದ್ದೆ ಬಂದಿಲ್ಲ. ಸೊ ಆಮೇಲೆ ಎದ್ಬಿಟ್ಟು ಫುಲ್ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ ನಮ್ಮ ಪ್ರೀತಿ ಅಕ್ಕ ಫ್ರೆಶ್ ಅಪ್ ಆಗಕ್ಕೆ ಹೋಗ್ಬಿಟ್ರು. ಇವಾಗ 11:20, ಅಲ್ಲೆಲ್ಲ ಕಾಫಿ ಹೊರ್ಲಿಕ್ಸೆಲ್ಲ ನಾವು 8:30 ರೆಡಿ ಮಾಡ್ಕೊಂಡು ನಿನ್ನೆ ತೋರಿಸ್ತಾರೆ ಸ್ನಾನ ಮಾಡಿ ಇದೇ ಚೇಂಜ್ ಮಾಡಿಲ್ಲ, ಆಗ್ಲೇ ಕಾಫಿ ಕುಡಿತಾರೆ ಅಂತ. ಒಳಗಡೆ ನಾಷ್ಟ ಪ್ರಿಪೇರ್ ಮಾಡ್ತಿದ್ದೆ ಬ್ರೇಕ್ಫಾಸ್ಟ್ ನಮಗೋಸ್ಕರ. ಗಾಯ್ಸ್, ಪೊಂಗಲ್ ಮಾಡ್ಬಿಟ್ಟವ್ರೆ. ನಂಗಂತೂ ಪೊಂಗಲ್ ಎಲ್ಲ ತಿನ್ನಲ್ಲ ನಾನು, ಆದ್ರೆ ಪೊಂಗಲ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಸ್ನೇಹಿತರು. ನನ್ನ ಮಗನಿಗೆ ಗೊತ್ತಿರ್ಲಿಲ್ವಲ್ಲ ಇಷ್ಟ ಇಲ್ಲ ಅನ್ನೋದು, ಗೊತ್ತಿದ್ರೆ ಬಿರಿಯಾನಿ ಮಾಡ್ಕೊಡ್ತಾ ಇದ್ದೆ. ನೋಡಿ ಗಾಯ್ಸ್, ನಂಗೆ ಮಾರ್ನಿಂಗ್ ಬಿರಿಯಾನಿ ಎಲ್ಲ ಸಿಗುತ್ತೆ. ನಿಮ್ಮ ಮನೇಲೂ ಈ ಥರ ಸಿಕ್ಕಿದ್ರೆ ಕಮೆಂಟ್ ಮಾಡಿ ನನಗೆ. ನೋಡಿ ಇಲ್ಲಿ ಫುಲ್ಲು ಪೊಂಗಲ್ ಎಲ್ಲ ಪ್ರಿಪೇರ್ ಮಾಡಿದ್ರ, ಪೊಂಗಲ್ ತಿನ್ನ ನೋಡಿ. ನಮ್ಮ ಚೈತನ್ಯ ಅಕ್ಕವರು ಕಸ ನೆಲ ಒರೆಸ್ತಿದ್ದಾರೆ, ಪಾಪ ಮನೆ ಎಲ್ಲ ನೆಲ ಒರೆಸ್ತಿದ್ದಾರೆ. ನಮ್ಮ ಅಣ್ಣ ಇಲ್ಲಿ ಕೂತಿದ್ರು, ಶ್ರೇಯಾಂಕ್ ಅಣ್ಣ ಅಂತ ಅವ್ರು ಹೋಗ್ಬಿಟ್ರು. ಇವಾಗ ಒಂದು 1/2 ಗಂಟೆ ಆಯ್ತು. ನೋಡಿ ಗಾಯ್ಸ್, ರ್ಯಾಟ್ ಬೋರ್ಡು ಇದ್ರಲ್ಲಿ ನಾನು ಮೊನ್ನೆ ಬ್ಯಾಲೆನ್ಸಿಂಗ್ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ ಕಷ್ಟಪಟ್ಟು. ಸೊ ಗಾಯ್ಸ್, ನಂಗೆ ಪೊಂಗಲ್ ಇಷ್ಟ ಇಲ್ಲ, ಆದರೂ ಏನೂ ಮಾಡೋಕ್ಕಾಗಲ್ಲ, ನಾನು ಪೊಂಗಲ್ ತಿನ್ನಲೇಬೇಕಿರತ್ತು. ಪೊಂಗಲ್ಲು ಮತ್ತು ಮೊಸರು ಬಜ್ಜಿ ಗಾಯ್ಸ್. ಇವಾಗಿಲ್ಲ ಗಾಯ್ಸ್, ಚೆನ್ನಾಗಿದೆ. ಏನೋ ಫಸ್ಟ್ ಟೈಮ್ ಇಷ್ಟ ಆಯ್ತು ಪೊಂಗಲ್ ನನಗೆ. ನೋಡಿ ಗಾಯ್ಸ್, ಪ್ರೌಡ್ಸು ಮತ್ತು ಪೊಂಗಲ್ ಒಂಥರ ವಿಯರ್ಡ್ ಗೊತ್ತಲ್ವ ಗಾಯ್ಸ್. ಚೆನ್ನಾಗಿದೆ, ನೀವು ಈ ಥರ ಎಲ್ಲ ಮಾಡ್ಕೊಳ್ತೀನಿ. ನೋಡಿ, ಹೆಲ್ತ್ ಕಾನ್ಷಿಯಸ್ ಮಾಡಿ, ನೋಡಿ ಹೆಲ್ತ್ ಕಾನ್ಷಿಯಸ್. ಟೈಮ್ 11 ಗಂಟೆ ಆಗ್ತಿದೆ. ನಾನು ಮಧ್ಯಾಹ್ನದಿಂದ ಫುಲ್ ಕ್ರಿಕೆಟ್ ಆಡ್ಕೊಂಡೇ ಇದ್ದೆ. ಆಮೇಲೆ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಇವಾಗ ನೈಟ್ 11 ಗಂಟೆ ಟೈಮು. ನಮ್ಮ ಅಜ್ಜಿನ ಡ್ರಾಪ್ ಹಾಕ ನೆಪದಲ್ಲಿ ನಮ್ಮ ಅಜ್ಜಿನ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಗ್ರೌಂಡ್ ಹಾಕ್ಕೊಂಡು ಮನೆಗೆ ಬರೋಣ ಅಂದ್ಕೊಂಡು ಇವಾಗ ನಮ್ಮ ಚೈತು ಅಕ್ಕ ಅವರು ಗಾಡಿ ಓಡಿಸ್ತಾ ಇದ್ದಾರೆ. ನೋಡಿ ಎಲ್ಲ ಕ್ರೇಜಿ ಡ್ರೈವರ್ ಅಲ್ಲ ಅವರು. ಅಜ್ಜಿ ಮೊಮ್ಮಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಅನಿಸ್ತಾ ಇದೆ? ಮೊಮ್ಮಗಳು ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ಗಾಯ್ಸ್, ನೀವು ನೋಡಿರ್ತೀರಲ್ಲ ಬಬಲ್ಸ್, ನೋಡಿದ್ರ ಗಾಯ್ಸ್ ನನ್ನ ಹತ್ರ ಕಲಾಶ್ನಿಕ ಹೋಯ್ತು, ನಿಮ್ಮ ಹತ್ರ ಹೋಯ್ತಾ ಸೂಪರ್ ಅಲ್ವಾ ಗಾಯ್ಸ್? ಈಗ ಇನ್ನೊಂದೆಲ್ಲ ಆಟ ಆಡೋಕ್ಕೆ ಫುಲ್ ಹಿಂಗೆಲ್ಲ ಗುರ್ ಅಂತ ಸಿಗುತ್ತೆ. ಇದೀಗ ಗಾಯ್ಸ್ ಇನ್ನೊಂದ್ಸರಿ ನೋಡೋಣ. ಸೊ ಗಾಯ್ಸ್, ಇವಾಗ ಇಂಪನ್ ಅಕ್ಕ ಕಾರ್ ಓಡಿಸ್ತಾರೆ, ಅದು ಚೈತನ್ಯ ಅಕ್ಕ ಅವರು ಸ್ಪ್ಲೆಂಡರ್ ಅಲ್ಲಿ ಬರ್ತಿದ್ದಾರೆ. ನೋಡಿ ನಮ್ಮ ಇಂಪನ್ ಅಕ್ಕ ಹೆಂಗ್ ಓಡಿಸ್ತಾರೆ. ನಾನು ಇಲ್ಲಿ ಫುಲ್ ಹಿಂದೆಗಡೆ ಬಿಟ್ಕೊಂಡು ಆರಾಮಾಗಿ ಬಬಲ್ಸ್ ಗಿಬಲ್ಸ್ ಎಲ್ಲ ಆಟ ಆಡ್ಕೊಂಡು ಫುಲ್ ಚಿಲ್ ಮಾಡ್ತಿದ್ದೀನಿ ಗಾಯ್ಸ್. ಹುಚ್ಚಂತರ ಆಡ್ತೀನಿ. ನಾವು ಸಾಗರಕ್ಕೆ ಬಂದಿದ್ದೀವಿ, ನವರಂಗ ಹತ್ರ ಇರೋ ಸಾಗರ. ನೋಡ್ಬೋದು ಜನ 11:45 ಆಗ್ತದೆ ಟೈಮು, ಎಷ್ಟು ಜನ ಇರ್ಬೋದು ಸುತ್ತಮುತ್ತ ನೋಡಿ ಎಷ್ಟು ಜನ ಇದ್ದಾರೆ. ನನಗೆ ಆಗ್ತಿದ್ದೀರ ಸೌಂಡು ಬಸ್ದು ಅಂತ ಬರ್ತಾ ಇದೆ, ಯಾಕಂದ್ರೆ ನವರಂಗಲ್ಲಿ ಎಷ್ಟೊಂದು ಟೂರಿಸ್ಟ್ ಬಸ್ ಎಲ್ಲ ಬರ್ತಾರಂತೆ. ನೋಡ್ಬೋದು ದೊಡ್ಡ ದೊಡ್ಡ ಅಲ್ಲಿ ಯಾರೋ ಬಗ್ ನೋಡ್ತಾ ಇದಾರೆ. ಓ ಏನಿದು RCB ಮ್ಯಾಚ್ ಆಡ್ತಾರೆ ಅನ್ಬಿಟ್ಟು. ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಕ್ ಬಂದಿದೀವಿ.
ಆಗಿದೆ ಟ್ರಾಂಗ್ ಮಧ್ಯ ಚೈತನ್ಯ ಅಕ್ಕ ಅವರು ರಿಕ್ಷಾ ತಗೊಂಡ್ಬರ್ತಾರೆ, ಇಲ್ಲಿ ಕುಡ್ಕೊಂಡು ಪಕ್ಕದ ತಾಯಿಗೆ ಹೋಗಿ ಅಲ್ಲಿ ಏನ್ ಸಿಗತ್ತೆ ಅದು ತಿನ್ನಣಗಾಗಿ ಸಕ್ಕದಾಗಿದೆ. ಆ ಕೋಲ್ಡ್ 11 ಮುಕ್ಕಾಲು ಎಲ್ಲ ಹಾಕೋದು ಸ್ಟ್ರಾಂಗ್ ನೋಡಿ ಗಾಯ್ಸ್, ಎಷ್ಟು ಮ್ಯಾಂಗೋ ಲವರ್ಸ್ ಅಂದ್ರೆ ಒಂದೇ ಇದಕ್ಕೆ ಇನ್ನೇನು ಪಕ್ಕದಲ್ಲಿರೋ ಶ್ರೀ ಸಾಯಿ ಹೋಗ್ತಾ ಇದ್ದೀವಿ. ಸಾಯಿ ಫುಡ್ಸ್ಗೆ ನೋಡಿ ಜನ, ನನ್ನ ಸುತ್ತಮುತ್ತ ಎಷ್ಟು ಜನ ಇದ್ರು ಅವಾಗ್ಲೂ ಅಂತ, ಈಗಲೂ ಇಲ್ಲೆಲ್ಲ ಫುಲ್ ಜನ ಇದ್ದಾರೆ. ಯಾರೋ ಯಾರೋ ಅಲ್ಲಿ ನನ್ನಿಂದ ಶರ್ಟ್ ಇದ್ದಾರೆ ನೋಡಿ ಗಾಯ್ಸ್, ಅವರು ಕೈ ಹೆಚ್ಚಿದ್ರೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ, ಅವ್ರು ಯಾರಂತ ನನಗೂ ಗೊತ್ತಿಲ್ಲ. ನಾನು ರೋಡಲ್ಲಿ ನೋಡಿ ಮೈನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ವಾಕೇಬಲ್ ಡಿಸ್ಟೆನ್ಸು ಸಾಯಿಗೂ ಸಾಗರ್ಗೂ ಸಖತ್ ಜನ. ಇಲ್ಲಿ ನಮ್ಮ ಫೇವ್ರೆಟ್ ಪುಡಿ ಇಡ್ಲಿ ಮತ್ತು ದೋಸೆ ಮಾವಿನಕಾಯಿ ಚಿತ್ರಾನ್ನ ಸಖತ್ತಾಗಿರತ್ತೆ. ಎಷ್ಟೊಂದ್ಸರಿ ತಿಂದಿದ್ದೀನಿ, ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ ಗೈಸ್. ಇವಾಗ ಬನ್ನಿ ಅಲ್ಲಿ ಸಾಯಿಗೆ ಹೋಗೋಣ ಮತ್ತೆ ಎಮ್ಮಿ ಎಮ್ಮಿ ಫುಡ್ನ ರುಚಿಕರವಾದ ಊಟ. ಅದು ಏನಕ್ಕೆ ಬಂದ್ವಿ ಅಂದರೆ ಮೊನ್ನೆ ಅನ್ನ ಖಾಲಿ ಹಾಕೋಗಿತ್ತು. ಸುಮ್ಮನೆ ಆಮೇಲೆ ತಿರ್ಗಾ ಮಿಕ್ಕೋಗುತ್ತೆ ಅಂತ. ಸೊ ಇವಾಗ ನಾವು ಸಾಯಿಗೆ ಹೋಗ್ತಾ ಇದೀವಿ, ಅಲ್ಲಿ ಹೋಗ್ತೀನಿ ಬನ್ನಿ ಗಾಯ್ಸ್. ಸೊ ಇನ್ನೇನು ಸಾಯಿಗೆ ಬಂದ್ವಿ. ಓ ಕ್ಲೋಸಿಂಗ್ ಟೈಮ್ ಗೈಸ್, ಏನಾಗತ್ತೆ ಗೊತ್ತಿಲ್ಲ, ಬನ್ನಿ ನೋಡೋಣ. ಅವಾಗ ಎಕ್ಸ್ಪಿರಿಮೆಂಟ್ ಎಲ್ಲ ಮಾಡೋಣ ಗೈಸ್. ಗೈಸ್ ಇವಾಗ ಇಲ್ಲಿ ತಿಂತಿದ್ದೀನಿ ನೋಡಿ, ಮಲ್ಲಿಗೆ ಮಲ್ಲಿಗೆ ಇದ್ದಂಗೆ ಚೆನ್ನಾಗಿಲ್ಲ. ಗ್ರೀನ್ ಚಟ್ನಿ ಜೊತೆ ನಾವು ತುಂಬ ಲೇಟಾಗಿ ಬಂದ್ವಿ ಅನ್ಕೊಂತೀನಿ. ಯಾವಾಗ್ಲೂ ಇಡ್ಲಿ ರೆಡ್ ಚಟ್ನಿ, ಆದ್ರೂ ಗ್ರೀನ್ ಚಟ್ನಿ ತುಂಬ ಸಕ್ಕದಾಗಿದೆ. ನನ್ನ ತಮ್ಮ ಚಿತ್ರಾನ್ನ ನೋಡಿ, ಚಿತ್ರಾನ್ನಲ್ಲಿ ಒಂದು ಮಸ್ತ್ ಏನಂದ್ರೆ ನೋಡಿ ದ್ರಾಕ್ಷಿ ಮನೆಯಲ್ಲೆಲ್ಲ ನಾಳೆ ಬೆಳಗ್ಗೆ ಎಲ್ಲೋ ಮದ್ವೆ ಮಾಡ್ಬೇಕಂದ್ಬಿಟ್ಟು ಫುಲ್ಲು ಈಗಲೇ 4:30 ಅಲಾರಾಮ್ ಇಟ್ಕೊಂಡು ಫುಲ್ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವಿಲ್ಲಿ ಊನ ಆಡ್ಕೊಂಡು ಕೂತಿದೀವಿ ನೋಡಿ ಗೈಸ್. ನಮ್ ಪ್ರೀತಿಯಕ್ಕ ಅವ್ರು ಇವಾಗ ತಾನೆ ಜಸ್ಟ್ ಹಿಂಗೆಲ್ಲ ಆಡಿದ್ರೆ ಒಳ್ಳೆ ಮೀಮ್ ಸಿಗುತ್ತೆ ಹೇಳ್ತಿದೀನಿ. 18 ತಿಂದ್ರು ಅಲ್ಲಿಂದ ಮನೆ ಹಂಗೆ ಬರೋಷ 12:15 ಆಗಿತ್ತು. ಸಕ್ಕದಾಗಿ ಉಪ್ಸ್ಕೊಂಡ್ರು, ಉಪ್ಸ್ಕೊಂಡು ಎಲ್ಲರು 10 ಸೆನ್ಸಿಲ್ವಾ ಪರಿಜ್ಞಾನ ಇಲ್ಲ ಅದು ಇದಂತ ಇಲ್ಲ ಅಂತ ಇದ್ರು. ನಾವು ಓಕೆ ಓಕೆ ಚಿಲ್ ಚಿಲ್ ಅಂದ್ಬಿಟ್ಟು ನಾವು ಇಲ್ಲಿ ಒಳಗೆ ಬಂದ್ಬಿಟ್ವಿ. ಇದನ್ನೆಲ್ಲ ನೋಡೋದಿಲ್ಲ. ಸೊ ನೋಡಿ ಕಾಯಿಸ್ತಾ ಏನು ಮಾಡ್ತಾ ಇದ್ದೀವಿ ನೋಡೋಣ ಯಾರು ಗೆಲ್ತಾರೆ ಅಂತ.